ಫ್ರೆಂಡ್ಸ್, ವೆಲ್ಕಮ್ ಟು ಉಮಾ ವ್ಲಾಗ್ಸ್. ಇವತ್ತಿನ ಈ ವ್ಲಾಗ್ ಅಲ್ಲಿ ನಾನು ಬಟು ಕೇವ್ಸ್ ನ ತೋರಿಸ್ತಾ ಇದ್ದೀನಿ. ಹಾಗೆ ಬಟು ಕೇವ್ಸ್ ಅಲ್ಲಿ ನಡೆಯುವಂತ ಜಾತ್ರೆ, ಹಾಗೆ ಇಲ್ಲೊಂದು ಹಬ್ಬದ ಆಚರಣೆ ಕೂಡ ಮಾಡ್ತಾ ಇದ್ದಾರೆ. ಯಾವುದು ಹಬ್ಬ ಏನು ಅನ್ನೋದ್ರ ಎಲ್ಲದರ ಒಂದು ಮಾಹಿತಿನ ನಿಮ್ಗೆ ತಿಳಿಸ್ತೀನಿ. ಅಷ್ಟರಲ್ಲಿ ಯಾರಾದರೂ ನಮ್ಮ ಚಾನಲ್ಗೆ ಇನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವಂತ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದ್ರೆ ಪ್ಲೀಸ್ ಶೇರ್ ಮಾಡಿ, ಹಾಗೆ ಒಂದು ಲೈಕ್ನ ಮಾತ್ರ ಒತ್ತೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಅಲ್ಲಿ ಬರೆದು ತಿಳಿಸ್ಬಹುದು. ಹಾಗಿದ್ರೆ ಬನ್ನಿ, ಯಾವುದು ಹಬ್ಬ ಏನು ಅಂತ ಎಲ್ಲ ನಿಮಗೆ ತಿಳಿಸ್ತೀನಿ. ನಾವು ಸಂಜೆ ನಮ್ಮ ಅಪ್ಪ ಅಮ್ಮ ಮಲೇಷ್ಯಾಕ್ಕೆ ಬಂದಿದ್ದಾರೆ, ಸೊ ಅವ್ರನ್ನ ಕರ್ಕೊಂಡು ಬಟು ಕೇವ್ಸ್ಗೆ ಹೋಗಿದ್ದೀವಿ. ನಾನು ನಿಮಗೆ ಬಟು ಕೇವ್ಸ್ ವಿಡಿಯೋನ ಆಗಲೇ ತೋರಿಸಿದ್ದೀನಿ, ನಾನು ಬೆಳಗ್ಗೆ ಹೋಗಿರೋಂತ ಒಂದು ವಿಡಿಯೋನ ತೋರಿಸಿದ್ದೀನಿ. ಯಾರಾದರೂ ಆ ವಿಡಿಯೋನ ನೋಡಿಲ್ಲ ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹಾಗೆ ಐ ಕಾರ್ಡಲ್ಲಿ ಕೂಡ ಕೊಟ್ಟಿರ್ತೀನಿ. ನೀವು ಆ ಒಂದು ವಿಡಿಯೋನ ನೋಡ್ಬೋದು. ಅದರಲ್ಲಿ ನಾನು ಸಂಪೂರ್ಣವಾಗಿ ಬಟು ಕೇವ್ಸ್ಗೆ ಹೋಗೋದು ಹೇಗೆ, ಅಲ್ಲಿ ಏನೇನಿದೆ ಅನ್ನೋದ್ರ ಎಲ್ಲದನ್ನ ತಿಳಿಸಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ನಾನು ಇವತ್ತಿನ ವಿಶೇಷತೆ ಏನು ಅನ್ನೋದನ್ನಷ್ಟೇ ತೋರಿಸ್ತಾ ಇದ್ದೀನಿ. ಹಾಗೆ ನಾವು ಬಟು ಕೇವ್ಸ್ಗೆ ಇವತ್ತು ಈವ್ನಿಂಗ್ ಹೋಗಿದ್ದೀವಿ. ಸೊ ಇಲ್ಲಿ ಒಂದು ವಿಶೇಷವಾದ ಹಬ್ಬದ ಆಚರಣೆ ಕೂಡ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ನಿಮ್ಗೆ ತೋರಿಸೋಣ ಅಂತ ಹೇಳಿ ಇವತ್ತಿನ ಈ ವ್ಲಾಗ್ ನ ಮಾಡ್ತಾ ಇದ್ದೀನಿ. ನಾವು ಸುಮಾರು ಸಂಜೆ 5:30 ಬಟು ಕೇವ್ಸ್ಗೆ ಹೋಗಿದ್ವಿ, ಅಪ್ಪ ಅಮ್ಮಂಗೆ ತೋರಿಸ್ಬೇಕಿತ್ತು. ಸೊ ನಾವು ಈವ್ನಿಂಗ್ ಟೈಮಲ್ಲಿ ಬಟು ಕೇವ್ಸ್ ಹೇಗಿರುತ್ತೆ ಲೈಟ್ ಹಾಕಿದ್ಮೇಲೆ ಅನ್ನೋದನ್ನ ಎಲ್ಲ ನೋಡಿರ್ಲಿಲ್ಲ. ಸೊ ಸಾಯಂಕಾಲನೇ ಕರ್ಕೊಂಡು ಹೋದ್ವಿ ಅವ್ರನ್ನ. ಆವತ್ತು ಅಲ್ಲಿ ತೈಪೂಸಂ ಇನ್ನೋ ಒಂದು 3-4 days ಇತ್ತು ಅಷ್ಟೇ. ಸೊ ತೈಪೂಸಂಗೆ ಎಲ್ಲ ಸಿದ್ಧತೆಗಳು ನಡೆದಿತ್ತು. ಹಾಗೆ ನಾವು ದರ್ಶನ ಎಲ್ಲ ಮಾಡಿಕೊಂಡು ಈಗ ಎಳ್ನೀರನ್ನ ಕುಡಿಯೋಣ ಅಂತ ಹೇಳಿ ಬಂದಿದ್ದೀವಿ. ನೋಡ್ಬೋದು ನೀವು ಇಲ್ಲಿ ಎಳ್ನೀರು ಯಾವ ಥರ ಸೈಜಲ್ಲಿ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿ. ಸೊ ದರ್ಶನ ಎಲ್ಲ ಮಾಡಿ ಮೇಲ್ಗಡೆ ಹತ್ತಿ ಹೋಗಿ ಸ್ವಲ್ಪ ಟಯರ್ಡ್ ಆಗಿತ್ತು, ಅದಕ್ಕೆ ಎಳ್ನೀರನ್ನ ಕುಡಿದ್ಬಿಟ್ಟು ನಮ್ಮ ಜಾತ್ರೆನ ಮಾಡೋಣ ಅಂತ ಹೇಳಿ ಅನ್ಕೊಂಡ್ವಿ. ಸೊ ನೀವು ಎಳ್ನೀರು ಕೂಡ ನೋಡ್ಬೋದು ಯಾವ ಎಷ್ಟಿದೆ ಅಂತ ಹೇಳಿ. ಇಲ್ಲಿ ಒಂದು ಎಳ್ನೀರು ಕುಡಿದ್ರೆ ಆಯ್ತು, ಸಾಯಂಕಾಲದವರೆಗೂ ಉಪವಾಸ ಇರ್ಬೋದು ನೋಡಿ, ಅಷ್ಟು ನೀರಿರುತ್ತೆ. ಗಂಜುನು ಅಷ್ಟೇ ತುಂಬ ಸಿಹಿಯಾಗಿರುತ್ತೆ. ಇವಾಗ ನೀವು ನೋಡ್ತಾ ಇರೋದು ಸಂಜೆಯ ವೇಳೆ, ಅಂದ್ರೆ ಲೈಟ್ ಎಲ್ಲ ಹಾಕಿದ್ಮೇಲೆ ಬಟು ಕೇವ್ಸ್ ಯಾವ ತರ ಕಾಣ್ತಾ ಇದೆ ಅಂತ ಹೇಳಿ ನೀವು ನೋಡ್ಬೋದು. ನಾನು ಇವತ್ತು ತೈಪೂಸಂ ಅಂದ್ರೆ ಏನು, ಯಾಕೆ ಈ ತೈಪೂಸಂ ಹಬ್ಬವನ್ನ ಆಚರಿಸ್ತಾರೆ ಅನ್ನೋದ್ರ ಒಂದು ಮಾಹಿತಿನ ತಿಳಿಸ್ತೀನಿ. ಫಸ್ಟ್ ತೈಪೂಸಂ ಅಂತಂದ್ರೆ ಏನು ಅನ್ನೋದನ್ನ ಹೇಳ್ತೀನಿ. ತೈಪೂಸಂ ಎಂದರೆ ಮುರುಗನ್ ದೇವರ ಪೂಜೆ ಮತ್ತು ಆರಾಧನೆ. ಹಾಗೆ ಮುರುಗನ್ ದೇವರ ತಾಯಿಯಾದ ಪಾರ್ವತಿ ದೇವಿ, ಅಂದ್ರೆ ಇಲ್ಲೆಲ್ಲಾನು ಮಾರಮ್ಮನ್ ಅಂತ ಹೇಳಿ ಕರೀತಾರೆ, ಪಾರ್ವತಿ ದೇವಿ ಸೂರ ಪದ್ಮನ್ ಎಂಬ ದುಷ್ಟ ರಾಕ್ಷಸನ ಸಂಹಾರ ಮಾಡಲು ಮುರುಗನ್ ದೇವರಿಗೆ ಈಟಿಯನ್ನು ಕೊಡುತ್ತಾರೆ. ಸೊ ಈ ಒಂದು ದಿನವನ್ನ ತೈಪೂಸಂ ಅಂತ ಹೇಳಿ ಆಚರಣೆ ಮಾಡ್ತಾರೆ. ಹಾಗೆ ತೈಪೂಸಂ, ತೈ ಅಂತಂದ್ರೆ ತಮಿಳು ಪಂಚಾಂಗದ ಪ್ರಕಾರ 10th month, ಮತ್ತು ಪೂಸಂ ಎಂದರೆ ಚಂದ್ರನು ಪ್ರಕಾಶಮಾನವನಾದಾಗ ಪೂಸಂ ನಕ್ಷತ್ರದ ಮೂಲಕ ಹಾದು ಹೋಗುವ ದಿನವೆಂದು ತೈಪೂಸಂನ ಹಬ್ಬದ ಆಚರಣೆ ಮಾಡುತ್ತಾರೆ. ಈ ಒಂದು 10th ಅಂತಂತಂದ್ರೆ ಜನವರಿ ಅಥವಾ ಫೆಬ್ರವರಿಯಲ್ಲಿ ಈ ಒಂದು ಹಬ್ಬದ ಆಚರಣೆ ಮಾಡ್ತಾರೆ. ಈ ಒಂದು ಹಬ್ಬವನ್ನ ದಕ್ಷಿಣ ಭಾರತದ ಹಿಂದೂಗಳು ಪ್ರಮುಖವಾಗಿ ಆಚರಣೆ ಮಾಡ್ತಾರೆ, ಅದರಲ್ಲೂ ಮುಖ್ಯವಾಗಿ ಮಲೇಷ್ಯಾ, ಸಿಂಗಾಪುರ್, ದಕ್ಷಿಣ ಆಫ್ರಿಕಾ, ಶ್ರೀಲಂಕಾ, ಇನ್ನ ಪ್ರಪಂಚದಾದ್ಯಂತ ನೆಲೆಸಿರುವ ತಮಿಳು ಸಮುದಾಯದವರು ಈ ಒಂದು ಹಬ್ಬವನ್ನ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಮಲೇಷ್ಯಾದಲ್ಲಿ ತೈಪೂಸಂಗೆ ಪಬ್ಲಿಕ್ ಹಾಲಿಡೇನೆ ಇದೆ. ಸೊ ಈ ಒಂದು ಹಬ್ಬದ ಆಚರಣೆ ತುಂಬಾ ವಿಜೃಂಭಣೆಯಿಂದ ಮಾಡ್ತಾರೆ. ಇಲ್ಲಿ ನೀವು ನೋಡ್ಬೋದು ಗುಂಪು ಗುಂಪುಗಳಾಗಿ ಒಂದು ದೇವರ ಉತ್ಸವ ಮೂರ್ತಿನ ಭಜನೆ ಮೂಲಕ ಮೇಲುಗಡೆ ಕರ್ಕೊಂಡು ಹೋಗ್ತಾ ಇದ್ರು. ಆಯುಗದ ಈ ರಾಮನ ಸಂಕಲ್ಪ ಆಯುಗದ ಆಯುಗದ ಆಯುಗದ
ಸ್ವಲ್ಪ ಜನ ಈ ಬೆಟ್ಟವನ್ನ ಮೊಣಕಾಲಿನಿಂದ ಕೂಡ ಹತ್ತುತ್ತಾ ಇದ್ರು. ಹಾಗೆ ಇನ್ನು ಸ್ವಲ್ಪ ಜನ ಬೆಳಗ್ಗೆಯಿಂದ ಉಪವಾಸ ಮಾಡಿ ದೇವರಿಗೆ ಹಾಲ ಕೆಳಗಡೆಯಿಂದ ಮೇಲ್ಗಡೆ ತಗೊಂಡೋಗಿ ಅಭಿಷೇಕ ಮಾಡಿ ಆಮೇಲೆ ಆ ಒಂದು ಅಭಿಷೇಕದ ಹಾಲನ ಸೇವನೆ ಮಾಡ್ತಾ ಇದ್ರು. ಒಬ್ಬೊಬ್ರು ಒಂದೊಂದು ರೀತಿಯಾಗಿ ತಮ್ಮ ಭಕ್ತಿಯನ್ನ ದೇವರಿಗೆ ಸಮರ್ಪಿಸ್ತಾ ಇದ್ರು. ನಾವು ಬಟು ಕೇವ್ಸ್ಗೆ ಈವ್ನಿಂಗ್ ಟೈಮಲ್ಲಿ ಹೋಗಿದ್ದು ಇದೇ ಫಸ್ಟು. ಇಷ್ಟೆಲ್ಲ ಕಲರ್ ಲೈಟ್ಗಳ ನಡುವೆ ತುಂಬಾನೇ ಕಲರ್ಫುಲ್ ಆಗಿ ಕಾಣ್ತಾ ಇತ್ತು. ಅಪ್ಪ ಅಮ್ಮಂಗೂ ತುಂಬಾನೇ ಇಷ್ಟ ಆಯಿತು ಇದೆಲ್ಲ ನೋಡಿ. ಈ ಒಂದು ರೀತಿ ಇಲ್ಲೆಲ್ಲ ನೋಡೋಕೆ ಸಿಗೋದು ತುಂಬಾನೇ ಅಪರೂಪ. ನಮಗೂ ಗೊತ್ತಿರಲಿಲ್ಲ ಇಲ್ಲಿ ಇಷ್ಟೆಲ್ಲ ನಡೀತಾ ಇದೆ ಅಂತ ಹೇಳಿ. ನಾವು ಸುಮ್ಮನೆ ಹೋಗಿದ್ವಿ ನೋಡೋಣ ಅಂತ ಹೇಳಿ. ನಮಗೂ ಇದೆಲ್ಲ ನೋಡಿ ತುಂಬಾನೇ ಆಶ್ಚರ್ಯ ಆಯಿತು. ಹಾಗೆ ಈ ಒಂದು ಹಬ್ಬದ ಸ್ಪೆಷಲ್ ರೆಸಿಪೀಸ್ ಏನಪ್ಪ ಅಂತಂತಂದ್ರೆ ಪಾನಕ, ಕಡಲೆಬೇಳೆ ಪಾಯಸ, ಪೊಂಗಲು, ಒತ್ತು ಶಾವಿಗೆ, ಹಾಗೆ ಅವಲಕ್ಕಿಯಿಂದ ಮಾಡಿರುವಂತ ಪದಾರ್ಥಗಳು ಈ ಒಂದು ಹಬ್ಬದ ಸ್ಪೆಷಲ್ ರೆಸಿಪೀಸ್. ಈ ಒಂದು ಹಬ್ಬಕ್ಕೆ ಇನ್ನ ಮೂರ್ನಾಲ್ಕು ದಿನ ಇತ್ತು. ನಾವ್ ಅನ್ಕೊಂಡ್ವಿ ಸ್ವಲ್ಪ ರೆಡಿ ಮಾಡ್ತಾ ಇರ್ಬೋದೇನೋ ಅಂತ, ಆದ್ರೆ ಇಲ್ಲಿ ನೋಡಿದ್ರೆ ತುಂಬಾನೇ ಗ್ರ್ಯಾಂಡ್ ಆಗಿನೇ ನಡೀತಾ ಇತ್ತು. ನಮ್ಮೂರಲ್ಲೆಲ್ಲ ಯಾವ ತರ ಜಾತ್ರೆ ನಡೆಯುತ್ತೋ ಅದೇ ರೀತಿಯಾಗಿ ಇಲ್ಲಿ ಕೂಡ ಜಾತ್ರೆ ನಡೀತಾ ಇತ್ತು. ನಮ್ಮೂರಲ್ಲಿ ಜಾತ್ರೆಗೆ ಬೆಂಡು, ಬತಾಸ, ಮಂಡಾಳು ಎಲ್ಲ ಹೇಗ್ ಬರುತ್ತೋ ಅದೇ ರೀತಿಯಾಗಿ ಇಲ್ಲಿ ಕೂಡ ಬಂದಿತ್ತು. ಬೆಂಡು, ಬತಾಸ, ಮಂಡಾಳು, ಅವಲಕ್ಕಿ, ಹಾಗೆ ಕೆಲವು ಸ್ವೀಟ್ಗಳು, ಖಾರ ಎಲ್ಲವೂ ಸಿಗ್ತಾ ಇತ್ತು ಈ ಒಂದು ಜಾತ್ರೆಯಲ್ಲಿ. ಈ ಒಂದು ಜಾತ್ರೆಯಲ್ಲಿ ಬಾಂಬೆ ಮಿಠಾಯಿ ಕೂಡ ಇತ್ತು, ಹಾಗೆ ಪಾನಿಪುರಿ ಮತ್ತೆ ಬಿಸಿ ಬಿಸಿಯಾಗಿ ಕರಿತಾ ಇರುವಂತ ಬುರುಬುರಿ ಕೂಡ ಸಿಗ್ತಾ ಇತ್ತು. ಇಲ್ಲಿಯ ಜನಕ್ಕೆ ಇದೆಲ್ಲ ತುಂಬಾನೇ ಸ್ಪೆಷಲ್, ಇದು ಯಾವಾಗ್ಲೂ ಸಿಗಲ್ಲ. ಈ ತರ ಒಂದು ಸ್ಪೆಷಲ್ ಅಕೇಶನ್ ಅಲ್ಲಿ ಮಾತ್ರನೇ ಇದೆಲ್ಲವೂ ಸಿಗ್ತವೆ. ದೀಪಾವಳಿಯಲ್ಲಿ ಸಿಗುತ್ತೆ, ಮತ್ತೆ ಅದಾದ್ಮೇಲೆ ತೈಪೂಸಂ ಇದ್ದಾಗೇನೆ ಇವೆಲ್ಲ ಸಿಗುತ್ತೆ. ನೀವು ಕೂಡ ನಮ್ ಜೊತೆನೆ ಈ ಒಂದು ಜಾತ್ರೆಯ ರೌಂಡ್ ಅನ್ನ ಹಾಕಿ. ಸ್ನೇಹಿತರೆ, ಜಾತ್ರೆಗೆ ಹಾಕಿರುವಂತ ಕೆಲವೊಂದು ಸ್ಟಾಲ್ಸ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇನ್ನು ಕೆಲವು ಶಾಪ್ಗಳು ಆಗ್ತಾ ಇದ್ರು, ಇನ್ನ ಹಬ್ಬಕ್ಕೆ ಟೈಮ್ ಇತ್ತು. ನಾವು ಮೂರ್ನಾಲ್ಕು ದಿನ ಮುಂಚೆನೆ ಹೋಗಿದ್ದು ತುಂಬಾನೇ ಚೆನ್ನಾಗಾಯ್ತು, ಯಾಕೆಂದ್ರೆ ನಾವು ಕೂಡ ನೋಡ್ದಂಗಾಯ್ತು, ಮತ್ತೆ ನಿಮಗೂ ಕೂಡ ನಾನು ವಿಡಿಯೋ ಮಾಡಿ ತೋರಿಸ್ದಂಗಾಯ್ತು. ಹಬ್ಬದ ದಿನ ಎಷ್ಟು ರಶ್ ಇರುತ್ತೆ ಅಂತಂದ್ರೆ ತುಂಬಾನೇ ರಶ್ ಇರುತ್ತೆ, ಅಲ್ಲಿ ಹೋಗೋಕೆ ಆಗೋದಿಲ್ಲ. ಸೊ ನಾನು ನಿಮ್ಗೆ ಆ ಒಂದು ಫೋಟೋಸ್ನ ಕೂಡ ತೋರಿಸ್ತಾ ಇದ್ದೀನಿ, ನೀವು ನೋಡ್ಬೋದು ಎಷ್ಟು ಜನ ಇದಾರಂತೇಳಿ. ಜಾತ್ರೆನೆಲ್ಲ ಒಂದು ರೌಂಡ್ ಹಾಕ್ಬಿಟ್ಟು ನಾವು KTM ಮೂಲಕ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತಿನ ಈ ಜಾತ್ರೆ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಿಮ್ಮೆಲ್ಲರಿಗೂ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬೈ ಬೈ, ಟೇಕ್ ಕೇರ್.